ಓಹ್ ಬಂದ್ರಾ, ನಿನ್ನೆ ನನಗ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ಮಗ ಮೊಹರಂ ಹಬ್ಬ ಇದೆ, ಊರಿಗೆ ಬರಲ್ವಾ ಅಂತ. ನಾನು ಅವನಿಗೆ ಕೇಳಿದೆ, ಹಬ್ಬ ಇದೆ ಅಂತ ಊರಿಗೆ ಕರೀತಾ ಇದೀಯಾ, ಆದ್ರೆ ಮೊಹರಂ ಹಬ್ಬ ಯಾಕೆ ಮಾಡ್ತಾರೆ ಅನ್ನೋದು ನಿನಗೆ ಗೊತ್ತಾ ಅಂತ. ಹಿ ಸೈಡ್, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನ್ ಬಂದೆ ಅನ್ಕೋ, ಮಸ್ತ್ ಕುಣಿದು ಎಂಜಾಯ್ ಮಾಡೋಣ ಅಂತ. ಐ ಸೈಡ್ ನೋ ಟು ಹಿಮ್. ಇಲ್ಲಿ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಗೂ ಗೊತ್ತಿಲ್ಲ ಮೊಹರಂ ಅಂದ್ರೆ ಏನು ಅಂತ. ನೋಡಿ, ಮೊಹರಂ ಅಂದ್ರೆ ಮೈ ತುಂಬಾ ಕುಡ್ದು ತಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡ್ಕೊಂಡು ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಜಗಳ ಮಾಡೋದಲ್ಲ. ಮೊಹರಂ ಹಬ್ಬದಿಂದ ಅತ್ಯಂತ ದುಃಖಕರವಾದ ಒಂದು ಘಟನೆ ಇದೆ, ಒಂದು ಸ್ಯಾಡೆಸ್ಟ್ ಸ್ಟೋರಿ ಇದೆ. ಹೇಗ್ ಇಮಾಮ್ ಹುಸೇನ್ ತನ್ನ ಅಂಡ್ ತನ್ನ ಇಡೀ ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ. ಸೊ ಈ ಒಂದು ಕತೆ ನನ್ನ ಹಿಂದೂ ಫ್ರೆಂಡ್ಸ್ ನನ್ನ ಬ್ರದರ್ಸ್ಗೂ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡಿರೋದು. ಅಂಡ್ ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಕತೆ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗ್ಲಿ ಅಂತ ಫಸ್ಟ್ ಒಂದು ಬ್ಯಾಕ್ ಸ್ಟೋರಿ ಹೇಳ್ಬಿಡ್ತೇನೆ. ಸೊ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಇನ್ ದ ಇಯರ್ 632 AD, ವೆನ್ ದ ಪೈಗಂಬರ್ ವಾಸ್ ಡೈಡ್. ಒಬ್ಬ ಗ್ರೇಟ್ ಲೀಡರ್ ನ ಕಳ್ಕೊಂಡಿರುವಂತಹ ಇಸ್ಲಾಂ ಕಮ್ಯುನಿಟಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ಬಿಡುತ್ತ. ಇಷ್ಟು ದೊಡ್ಡ ಇಸ್ಲಾಂ ಕಮ್ಯುನಿಟಿನ ಇನ್ನು ಮುಂದೆ ಯಾರ್ ಲೀಡ್ ಮಾಡ್ತಾರೆ, ಯಾರ್ ನಮ್ಮ ಲೀಡರ್ ಆಗ್ತಾರೆ ಅನ್ನೋದೇ ಒಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತ. ಸೊ ಆಗ ಇಸ್ಲಾಂ ಕಮ್ಯುನಿಟಿನ ರೈಟ್ ಡೈರೆಕ್ಷನ್ ಅಲ್ಲಿ ಲೀಡ್ ಮಾಡೋದಕ್ಕೆ 4 ಜನ ಖಲೀಫಾನ ಆಯ್ಕೆ ಮಾಡಲಾಗುತ್ತೆ. ಇನ್ ಜನರಲ್ ಖಲೀಫಾ ಅಂದ್ರೆ ಕಿಂಗ್ಸ್ ಅಲ್ಲ, ದೇ ಆರ್ ಕಿಂಗ್ ಮೇಕರ್ಸ್. ಸೊ ಮೊದಲನೇ ಖಲೀಫಾ ಬಂದು ಅಬುಬಕರ್ ಸಿದ್ದಿಕಿ, ಸೆಕೆಂಡ್ ಒನ್ ಇಸ್ ಹಜರತ್ ಉಮರ್ ಬಿನ್ ಖತಾಬ್, ಥರ್ಡ್ ಒನ್ ಇಸ್ ಹಜರತ್ ಉಸ್ಮಾನ್ ಗನಿ, ಅಂಡ್ ಫೋರ್ತ್ ಒನ್ ಇಸ್ ಹಜರತ್ ಅಲಿ. ಪೈಗಂಬರ್ ನಂತರ ಇಸ್ಲಾಂ ಕಮ್ಯುನಿಟಿನ ಮುಂದಕ್ಕೆ ಒಳ್ಳೆ ಡೈರೆಕ್ಷನ್ ಅಲ್ಲಿ ಲೀಡ್ ಮಾಡೋದಕ್ಕೆ ಈ 4 ಜನ ಖಲೀಫಾನ ಅನೌನ್ಸ್ ಮಾಡಲಾಗುತ್ತೆ. ಆದ್ರೆ ಕಮ್ಯುನಿಟಿಯಲ್ಲಿ ಇನ್ನೂ ಬೇರೆ ಪವರ್ಫುಲ್ ಪರ್ಸನ್ಸ್ ಕೂಡ ಇರ್ತಾರೆ, ಅಂಡ್ ಅವ್ರಿಗೆ ಒಂದ್ ಕಡೆ ಜೆಲಸ್ ಫೀಲ್ ಆಗುತ್ತೆ, ನಾವ್ಯಾಕೆ ಖಲೀಫಾ ಆಗಿಲ್ಲ ಅಂತ. ನನ್ನ ಹತ್ರ ಕಿಂಗ್ ಪವರ್ಸ್ ಇದೆ, ನನ್ನ ಹತ್ರ ಆರ್ಮಿ ಇದೆ, ನನಗೆ ಸಪೋರ್ಟರ್ಸ್ ಇದ್ದಾರೆ, ಸ್ಟಿಲ್ ನನ್ಗೆ ಯಾಕೆ ಖಲೀಫಾ ಮಾಡಿಲ್ಲ ಅನ್ನೋ ಒಂದು ಜೆಲಸ್ ಫೀಲ್ ಕೆಲವೊಬ್ಬರಲ್ಲಿ ಇರುತ್ತೆ. ಅಂಡ್ ಆ ಕೆಲವೊಬ್ಬರಲ್ಲಿ ಒಬ್ಬ ಬಂದು ಮುರದ್ ಟ್ರೈಬ್ ನ ಕಿಂಗ್ ಮುಹಾಬಿಯಾ. ಅಂಡ್ ಇವನಿಂದಾಗಿ ಒಂದು ಸಿವಿಲ್ ವಾರ್ ಸ್ಟಾರ್ಟ್ ಆಗುತ್ತೆ. ಈ ವಾರ್ ಬಿಟ್ವೀನ್ ಫೋರ್ತ್ ಖಲೀಫಾ ಇಮಾಮ್ ಹುಸೇನ್ ಅವರ ತಂದೆ ಅಲಿ ಇಬ್ನ್ ಅಬಿ ತಾಲಿಬ್ ಅಂಡ್ ಮುಹಾಬಿಯಾ ಮಧ್ಯ. ಇವರಿಬ್ರು ಮಧ್ಯೆ ಈ ಒಂದು ಯುದ್ಧ ನೆಕ್ಸ್ಟ್ 30 ಇಯರ್ಸ್ ವರ್ಗೂ ನಡೆಯುತ್ತೆ. ಕೊನೆಗೆ ಅಲಿ ಅವರು ಸತ್ ಹೋಗ್ತಾರೆ. ಹಿ ವಾಸ್ ಅಸಾಸಿನೇಟೆಡ್ ಬೈ ದ ಕಿಂಗ್ ಮುಹಾಬಿಯಾ. ಅಲಿ ಅವರ ಮಕ್ಕಳು ಬಂದು ಇಮಾಮ್ ಹಸೇನ್ ಅಂಡ್ ಇಮಾಮ್ ಹುಸೇನ್, ಇನ್ನೂ ಕೆಲವೊಬ್ರು ಇದಾರೆ, ಬಟ್ ನಮ್ ಈ ಸ್ಟೋರಿಗೆ ಇವರಿಬ್ರೇ ತುಂಬಾ ಇಂಪಾರ್ಟೆಂಟ್. ಇಮಾಮ್ ಹಸೇನ್ ಅನ್ಕೊಂಡಿದ್ರೆ ಮುಹಾಬಿಯಾ ಮೇಲೆ ಅಟ್ಯಾಕ್ ಮಾಡಿ ತನ್ನ ತಂದೆನ ಸಾಯಿಸಿರುವಂತಹ ರಿವೆಂಜ್ ನ ತಗೋಬಹುದಾಗಿತ್ತು, ಬಟ್ ಅದರ ಬದಲಾಗಿ ಹಿ ಚೂಸಸ್ ಪೀಸ್ ವಿತ್ ಒನ್ ಅಗ್ರಿಮೆಂಟ್. ಮುಹಾಬಿಯಾ ಹಾಗೂ ಇಮಾಮ್ ಹಸನ್ ನ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಅಂಡ್ ಅದೇನಂತಂದ್ರೆ ಹಸನ್ ಹೇಳ್ತಾರೆ ಮುಹಾಬಿಯಾಗೆ, ನೋಡು ಇನ್ಮೇಲೆ ಯುದ್ಧ ಎಲ್ಲ ಮಾಡೋದೆಲ್ಲ ಬೇಕಾಗಿಲ್ಲ, ನೀನೆ ಖಲೀಫಾ ಆಗು. ನೀನ್ ಖಲೀಫಾ ಆದ ನಂತರ ನಿನ್ನ ಬ್ಲಡ್ ಲೈನ್ ಅಲ್ಲಿ ಅಂದ್ರೆ ನಿನ್ ಮಗ ಆಗ್ಲಿ ಮೊಮ್ಮಗ ಆಗ್ಲಿ ಅವ್ರ ಮಗ ಆಗ್ಲಿ ಯಾರು ಖಲೀಫಾ ಆಗ್ಬಾರ್ದು. ಸೊ ಈ ಒಂದು ಒಪ್ಪಂದಕ್ಕೆ ಒಪ್ಕೊಂಡಿದ್ದು ಮುಹಾಬಿಯಾ ಫೋರ್ತ್ ಖಲೀಫಾ ಆಗ್ತಾನೆ ಅಂಡ್ ಇಸ್ಲಾಂ ಕಮ್ಯುನಿಟಿನ ರೂಲ್ ಮಾಡ್ತಾನೆ. ಆದ್ರೆ ಯಾವೊಬ್ಬ ವ್ಯಕ್ತಿಗೂ ಮುಹಾಬಿಯಾ ಖಲೀಫಾ ಆಗಿರೋದು ಇಷ್ಟ ಇರಲ್ಲ, ಬಟ್ ಸ್ಟಿಲ್ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ರೆಸ್ಪೆಕ್ಟ್ ಕೊಡ್ತಾ ಇರೋದು ಯಾರಿಗೆ, ಮುಹಾಬಿಯಾಗೆ ಅಲ್ಲ, ಇಮಾಮ್ ಹಸನ್ ಕೊಟ್ಟಿರುವಂತಹ ಡಿಸಿಷನ್ಗೆ. ದೆನ್ ಬರುತ್ತೆ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಬಟ್ ಸೊ ಈಗ ಕತೆ ಕಡೆ ವಾಪಸ್ ಬರೋಣ. ಮುಹಾಬಿಯಾ ಏನ್ ಮಾಡ್ತಾನೆ, ಹಸನ್ಗೆ ಕೊಟ್ಟಿರುವಂತಹ ಮಾತು ಆ ಒಂದು ಒಪ್ಪಂದನ ಮುರಿದು ತನ್ನ ಮಗ ಯಜೀದ್ ನ ರಾಜನಾಗಿ ಮಾಡಿ ಅವನೇ ಖಲೀಫನಾಗಿ ನಾಮಕರಣ ಮಾಡ್ತಾನೆ. ಅಂಡ್ ಇದಕ್ಕೆ ಯಾರು ಅಪೋಸ್ ಆಗ್ಬಾರ್ದು ಅಂತ ಮುಹಾಬಿಯಾ ಏನ್ ಮಾಡ್ತಾನೆ, 670 AD ಆನ್ 2nd April ಒಳಗಿಂದೊಳಗೆ ಪ್ಲಾನ್ ಮಾಡಿ ಇಮಾಮ್ ಹಸನ್ ನ ಸಾಯಿಸ್ತಾನೆ. ಸೊ ಇದಿತ್ತು ಬ್ಯಾಕ್ ಗ್ರೌಂಡ್ ಸ್ಟೋರಿ. ಈಗ ಕತೆಯಲ್ಲಿ ಎಂಟ್ರಿ ಆಗುತ್ತೆ ಇಮಾಮ್ ಹುಸೇನ್. ಮೊದಲು ಇಮಾಮ್ ಹುಸೇನ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ಇಮಾಮ್ ಹುಸೇನ್ 627 AD ಮದೀನಾದಲ್ಲಿ ಪೈಗಂಬರ್ ಅವರ ಮೊಮ್ಮಗನಾಗಿ ಹುಟ್ಟುತ್ತಾರೆ. ಇಮಾಮ್ ಹುಸೇನ್ ಅಂದ್ರೆ ಎಲ್ರಿಗೂ ತುಂಬಾನೇ ಪ್ರೀತಿ, ನಾಟ್ ಬಿಕಾಸ್ ಆಫ್ ಅವರು ಪೈಗಂಬರ್ ಅವರ ಮೊಮ್ಮಗ ಆಗಿರ್ತಾರೆ ಅಂತ, ಇಟ್ ಬಿಕಾಸ್ ಇಮಾಮ್ ಹುಸೇನ್ ತುಂಬಾನೇ ಕೈಂಡ್ ಆಗಿರ್ತಾರೆ. ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಎಲ್ರಿಗೂ ಗೌರವ ಕೊಟ್ಟು ಮಾತಾಡಿಸೋದು, ಎಲ್ರೂ ನನ್ನವರು ಅನ್ಕೊಂಡು ಕೇರ್ ಮಾಡೋದು. ಹುಸೇನ್ ನ ವ್ಯಕ್ತಿತ್ವ ಹೇಗೆ ಅಂತಂದ್ರೆ ಯಾವಾಗ್ಲೂ ಜನರಿಗೆ ಹೆಲ್ಪ್ ಮಾಡೋದೇ, ಯಾರೇ ಬಂದು ಏನೇ ಸಹಾಯ ಕೇಳಿದ್ರು ಅವ್ರು ಯಾವತ್ತೂ ಇಲ್ಲ ಅನ್ನೋರಲ್ಲ. ತನ್ನ ಜನ ಸೊಸೈಟಿ ಇಂಬ್ಯಾಲೆನ್ಸ್ ಇಂದ ಪಡೆದಿರುವಂತಹ ಕಷ್ಟನ ನೋಡಿ ಸೊಸೈಟಿಲಿ ಜಸ್ಟಿಸ್ ತರಬೇಕು, ಜನರ ಕಷ್ಟ ದೂರ ಮಾಡಬೇಕು ಅಂತ ಬದುಕ್ತವರು ಇಮಾಮ್ ಹುಸೇನ್.
ಸೊ ಇಮಾಮ್ ಹಸನ್ ನ ಕೊಲೆ ಆದ ನಂತರ ಮುಹಾವಿಯ ತನ್ನ ಮಗ ಯಜೀದ್ ನ ರಾಜನಾಗಿ ಮಾಡಿ ಅವನ್ನೇ ನೆಕ್ಸ್ಟ್ ಖಲೀಫನ್ನಾಗಿ ನಾಮಕರಣ ಮಾಡ್ತಾನೆ. ಆದ್ರೆ ಜನರಿಗೆ ಇದು ಇಷ್ಟ ಆಗಲ್ಲ. ಯಜೀದ್ ಒಬ್ಬ ಖಲೀಫಾ ಆಗೋದಕ್ಕೆ ಲಾಯಕ ಇಲ್ಲ, ಯಾವಾಗ್ಲೂ ಕುಡ್ಕೊಂಡು ನಶೆ ಮಾಡೋನು, ಪವರ್ ಇದೆ ಅಂತ ಕಣ್ಕಂಡು ಹೆಣ್ಮಕ್ಳ ಶೋಷಣೆ ಮಾಡೋನು ಅಲ್ಲ ಅಂದ್ರೆ ಭಯ ಭಕ್ತಿ ಇಲ್ಲದೆ ಇರೋ ಪಾಪಿ, ಇವನ್ ಖಲೀಫಾನ ಅಂತ ಜನ ತಿರುಗ್ ಬೀಳ್ತಾರೆ. ಯಜೀದ್ ಗೆ ಗೊತ್ತಾಗುತ್ತೆ ಜನ ಅವನ್ನ ಖಲೀಫಾ ಅಂತ ಒಪ್ಕೊಳ್ಳಲ್ಲ. ಇಟ್ಸ್ ಓನ್ಲಿ ಪಾಸಿಬಲ್ ವೆನ್ ಇಮಾಮ್ ಹುಸೇನ್ ಯಜೀದ್ ನ ಖಲೀಫಾ ಆಗಿ ಒಪ್ಕೊಂಡ್ರೆ ಜನರು ಕೂಡ ಅವನ್ನ ಒಪ್ಕೊಳ್ತಾರೆ ಅಂತ. ಆ ಟೈಮಲ್ಲಿ ಇಮಾಮ್ ಹುಸೇನ್ ಮದೀನಾದಲ್ಲಿ ಇರ್ತಾರೆ. ಹಾಗಾಗಿ ಯಜೀದ್ ಮದೀನಾನ ಗವರ್ನರ್ ಗೆ ಒಂದು ಪತ್ರ ಬರೀತಾನೆ, ನೀನು ಇಮಾಮ್ ಹುಸೇನ್ ಹತ್ರ ಹೋಗಿ ಅವ್ರನ್ನ ನನ್ನ ಖಲೀಫನ್ನಾಗಿ ಒಪ್ಕೊಳ್ಳೋದಕ್ಕೆ ಹೇಳು, ಒಪ್ಕೊಂಡಿಲ್ಲ ಅಂತಂದ್ರೆ ಹಿಂಸೆ ಮಾಡಿ ಆದ್ರೂ ಒಪ್ಸು ಅಂತ ಆ ಲೆಟರ್ ಮೂಲಕ ಆರ್ಡರ್ ಮಾಡ್ತಾನೆ. ದೆನ್ ಮದೀನಾನ ಗವರ್ನರ್ ವಾಲಿದ್ ಬಿನ್ ಉತ್ಬಾ ಹುಸೇನ್ ಹಾಗೂ ಅವರ ಅನುಯಾಯಿ ಹತ್ರ ಬಂದು ಯಜೀದ್ ನ ಖಲೀಫಾ ಆಗಿ ಒಪ್ಕೊಳ್ಳಿ ಅಂದಾಗ ಇಮಾಮ್ ಹುಸೇನ್ ಅಂಡ್ ಅವರ ಸಪೋರ್ಟರ್ಸ್ ನಾವು ಸತ್ರುನು ಯಜೀದ್ ನ ಖಲೀಫಾ ಆಗಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಮದೀನಾ ಬಿಟ್ಟು ಮೆಕ್ಕಾ ಕಡೆಗೆ ಬರ್ತಾರೆ. ಇಮಾಮ್ ಹುಸೇನ್ ಮದೀನಾ ಬಿಟ್ಟು ಮೆಕ್ಕಾ ಬಂದಾಗ ಅವ್ರಿಗೆ ಕೂಫಾ ಜನರಿಂದ ತುಂಬಾನೇ ಲೆಟರ್ಸ್ ಬರ್ತವೆ. ಕೂಫಾ ಅಂದ್ರೆ ಈಗಿನ ಇರಾಕ್. ಸೊ ಆ ಜನರು ಇಮಾಮ್ ಹುಸೇನ್ ಗೆ ಲೆಟರ್ಸ್ ಬರೆದಿರ್ತಾರೆ. ಆ ಲೆಟರ್ಸ್ ಅಲ್ಲಿ ಅವರು ಇಮಾಮ್ ಹುಸೇನ್ ನೀವು ಕೂಫಾಗೆ ಬನ್ನಿ, ಇಲ್ಲಿ ಯಜೀದ್ ನ ಅತ್ಯಾಚಾರ ತಡ್ಕೊಳಕ್ ಆಗ್ತಿಲ್ಲ, ನಾವು ಈ ಶೈತಾನ್ ನ ಖಲೀಫಾ ಆಗಿ ಒಪ್ಕೊಳ್ಳಲ್ಲ, ನೀವು ಬನ್ನಿ ನಾವು ನಿಮ್ಮನ್ನೇ ಖಲೀಫಾ ಆಗಿ ಒಪ್ಕೊಳ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಇಮಾಮ್ ಹುಸೇನ್ ಕೂಫಾದಲ್ಲಿ ಇರುವಂತಹ ಪರಿಸ್ಥಿತಿಗಳು ಹೇಗಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಅವರ ಬ್ರದರ್ ಮುಸ್ಲಿಂ ಬಿನ್ ಅಖಿಲ್ ನ ಕೂಫಾಗೆ ಕಳಿಸ್ತಾರೆ. ಮುಸ್ಲಿಂ ಬಿನ್ ಅಖಿಲ್ ಕೂಫಾಗೆ ಬರ್ತಾರೆ ಅಂಡ್ ಕೂಫಾನ ಜನರು ಅವ್ರಿಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂಡ್ ದೇಸೆ ನಾವು ಇಮಾಮ್ ಹುಸೇನ್ ನ ಖಲೀಫಾ ಆಗಿ ಒಪ್ಕೊಳ್ತೀವಿ, ನಮ್ ಸಪೋರ್ಟ್ ಯಾವಾಗಿದ್ರು ಇಮಾಮ್ ಹುಸೇನ್ ಗೆ ಅಂದಾಗ ಇದರಿಂದ ತುಂಬಾ ಖುಷಿ ಆದಂತಹ ಮುಸ್ಲಿಂ ಬಿನ್ ಅಖಿಲ್ ಇಮಾಮ್ ಹುಸೇನ್ ಗೆ ಒಂದು ಲೆಟರ್ ಬರೀತಾರೆ. ಹುಸೇನ್ ನೀವು ಆದಷ್ಟು ಬೇಗ ಕೂಫಾಗೆ ಬನ್ನಿ, ಇಲ್ಲಿ ಸಿಚುವೇಶನ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಇಲ್ಲಿ ತುಂಬಾ ಜನ ನಿಮ್ಮನ್ನ ಪ್ರೀತಿಸೋರು, ನಿಮಗ್ ಸಪೋರ್ಟ್ ಮಾಡೋರು ಇದಾರೆ, ಸೊ ಆದಷ್ಟು ಬೇಗ ನೀವು ಕೂಫಾಗೆ ಬನ್ನಿ ಅಂತ ಒಂದು ಲೆಟರ್ ಬರೆದು ಕಳಿಸ್ತಾರೆ. ಸೊ ಇಮಾಮ್ ಹುಸೇನ್ ಗೆ ಮುಸ್ಲಿಂ ಬಿನ್ ಅಖಿಲ್ ಆ ಒಂದು ಪತ್ರನ ಬರೆದು ಕಳಿಸಿದ ನಂತರ ಯಜೀದ್ ನ ಭಯಕ್ಕೆ ಆ ಒಂದು ಕೂಫಾನ ಜನರು ಮುಸ್ಲಿಂ ಬಿನ್ ಅಖಿಲ್ ಗೆ ಮೋಸ ಮಾಡ್ಬಿಡ್ತಾರೆ. ಯಾವೊಂದು ಜನರು ಅವ್ರು ಬಂದಾಗ ಅವ್ರನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರೇ ಅವ್ರನ್ನ ಮೋಸ ಮಾಡಿ ಸಾಯಿಸ್ಬಿಡ್ತಾರೆ. ಆದ್ರೆ ಈ ಒಂದು ವಿಷಯ ಗೊತ್ತಿಲ್ಲದೆ ಇರೋ ಇಮಾಮ್ ಹುಸೇನ್ ಅವರು ತನ್ನ ಫ್ಯಾಮಿಲಿ, ತನ್ನ ಮಕ್ಕಳು ಅಂಡ್ ಅವರ ಅನುಯಾಯಿಗಳು ಒಟ್ಟು 72 ಜನನ ಹೊಂದಿರುವಂತಹ ಒಂದು ಗುಂಪನ್ನ ಕರ್ಕೊಂಡು ಕೂಫಾ ಕಡೆಗೆ ಪಯಣ ಶುರು ಮಾಡ್ತಾರೆ. ಕೂಫಾ ಸಿಟಿ ಇನ್ನೇನ್ ರೀಚ್ ಆಗ್ಬೇಕು ಆಗ ಅವ್ರಿಗೆ ಅಲ್ಲಿನ ಜನ ಮಾಡಿರುವಂತಹ ಮೋಸ ಬಗ್ಗೆ ಗೊತ್ತಾಗುತ್ತೆ. ಮುಸ್ಲಿಂ ಬಿನ್ ಅಖಿಲ್ ನ ಯಾವ ರೀತಿ ಸಾಯಿಸಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಆದ್ರೂ ಸ್ಟಿಲ್ ಇಮಾಮ್ ಹುಸೇನ್ ಹಿಂದಕ್ ಹೋಗಲ್ಲ, ಅವರು ಕೂಫಾಗೆ ನಾನು ಹೋಗ್ಲೇಬೇಕು ಅಂತ ಹೇಳಿ ತನ್ನ ಪಯಣನ ಕಂಟಿನ್ಯೂ ಮಾಡ್ತಾರೆ. ಇನ್ನೇನು ಕೂಫಾ ಸಿಟಿನ ರೀಚ್ ಆಗ್ಬೇಕು ಅಷ್ಟರಲ್ಲಿ ಯಜೀದ್ ನ ಆರ್ಮಿ ಬಂದು ಅವ್ರನ್ನ ತಡೆಯುತ್ತೆ. ಆಗ ಇಮಾಮ್ ಹುಸೇನ್ ಆ ಆರ್ಮಿಗೆ ಹೇಳ್ತಾರೆ, ನೀವು ಕರೆದಿದ್ದಕ್ಕೆ, ಕೂಫಾನ ಜನರು ಕರೆದಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದು, ನಾನ್ ಬರೋದು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ ನನ್ನ ಮೆಕ್ಕ ವಾಪಸ್ ಹೋಗ್ಬಿಡ್ತೀನಿ, ನನ್ನ ಬಿಟ್ಬಿಡಿ ಅಂತ ಕೇಳ್ಕೋತಾರೆ. ಆಗ ಯಜೀದ್ ನ ಆರ್ಮಿ ನೀವು ಬಂದಿರೋ ದಾರಿಲಿ ವಾಪಸ್ ಹೋಗುವಾಗಿಲ್ಲ ಅಂತ ಹೇಳಿದಾಗ ಇಮಾಮ್ ಹುಸೇನ್ ತನ್ನ ಒಂದು ಸ್ಮಾಲ್ ಗ್ರೂಪ್ ನ ಕರ್ಕೊಂಡು ಬೇರೆ ದಾರಿಯಿಂದ ಹೋಗ್ತಾರೆ. ಸೊ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ತುಂಬಾ ಟಯರ್ಡ್ ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಒಂದು ಖಾಲಿ ಮೈದಾನ ನೋಡಿ ವಿಶ್ರಾಂತಿ ತಗೊಳ್ಳೋದಕ್ಕೆ ಅವ್ರು ಅಲ್ಲೇ ಟೆಂಟ್ ಹಾಕ್ತಾರೆ. ಸೊ ಆ ಒಂದು ಮೈದಾನದ ಹೆಸರೇ ಕರ್ಬಲ. ಈ ಕಡೆ ಯಜೀದ್ ನ ಆರ್ಮಿಗೆ ಈ ಒಂದು ವಿಷಯ ಗೊತ್ತಾಗಿ ಅವರು ಕೂಡ ಕರ್ಬಲದ ಮೈದಾನ ಕಡೆ ಬರ್ತಾರೆ. ಆ ಆರ್ಮಿನ ಲೀಡರ್ ಹುಸೇನ್ ಹತ್ರ ಬಂದು ಯಜೀದ್ ನ ಖಲೀಫಾ ಆಗಿ ಒಪ್ಕೊಳ್ಳಿ ಇಲ್ಲ ಸಾಯ್ತೀರಾ ಅಂತ ಹೇಳಿ ವಾರ್ನ್ ಮಾಡ್ತಾನೆ. ಆದ್ರೆ ಇಮಾಮ್ ಹುಸೇನ್ ಯಾವುದೇ ಕಾರಣಕ್ಕೂ ಯಜೀದ್ ನ ಖಲೀಫಾ ಆಗಿ ಒಪ್ಕೊಳ್ಳಲ್ಲ. ಸೊ ಹೀಗೆ ಕಾಲ ಕಳೆಯುತ್ತೆ. ಯಜೀದ್ ನ ಆರ್ಮಿ ಬಂದು ಖಲೀಫಾ ಆಗಿ ಒಪ್ಕೊಳ್ಳಿ ಅಂತ ಫೋರ್ಸ್ ಮಾಡೋದು ಅಂಡ್ ಹುಸೇನ್ ಹಾಗೂ ಅವ್ರ ಸಪೋರ್ಟರ್ಸ್ ಇಲ್ಲ ನಾವು ಆ ಪಾಪಿನ ಖಲೀಫಾಗಿ ಒಪ್ಕೊಳ್ಳಲ್ಲ ಅಂತ ರೆಫ್ಯೂಸ್ ಮಾಡೋದು. ಈಗ ಮೊಹರಂ ನ ಮೂರನೇ ದಿನ. ಮೊಹರಂ ಅಂದ್ರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಅಲ್ಲಿ ಒಂದು ಮಂತ್. ಈಗ ಜನವರಿ ಫೆಬ್ರವರಿ ಎಲ್ಲ ಹೇಗೋ ಹಾಗೆ ಮೊಹರಂ ಅನ್ನೋದು ಕೂಡ. ಸೊ ಮೊಹರಂ ನ ಮೂರನೇ ದಿನ ಯಜೀದ್ ಇಮಾಮ್ ಹುಸೇನ್ ನ ಭಯ ಪಡಿಸೋದಕ್ಕೆ 30,000 ಜನ ಇರುವಂತಹ ಒಂದು ದೊಡ್ಡ ಸೈನ್ಯನ ಅವ್ರ ಅಗೇನ್ಸ್ಟ್ ವಾರ್ಗೆ ಕಳಿಸ್ತಾನೆ. ಈ ಕಡೆ ಇಮಾಮ್ ಹುಸೇನ್ ಜೊತೆ ಇದ್ದಿದ್ದು 72 ಜನ ಅಷ್ಟೇ, ಅದ್ರಲ್ಲೂ ಹೆಂಗಸರು ಅಂಡ್ ಚಿಕ್ಕ ಮಕ್ಕಳು ಸಹ ಇದ್ರು. ಅಂಡ್ ಅವ್ರ ಅಗೇನ್ಸ್ಟ್ 30,000
ಜನ ಬಂದು ಯುದ್ಧ ಮಾಡೋದಕ್ ನಿಂತಿರೋದು. ಇಟ್ ಮೀನ್ಸ್ ಇಮಾಮ್ ಹುಸೇನ್ ಅಂದ್ರೆ ಯಜೀದ್ ಗೆ ಅಷ್ಟೊಂದು ಭಯ ಇತ್ತು. ಸೊ 30,000 ಜನ ಅವರ ಅಗೇನ್ಸ್ಟ್ ಯುದ್ಧ ಮಾಡೋದಕ್ ಬಂದು ನಿಂತಿದ್ರು ಸಹ ಇಮಾಮ್ ಹುಸೇನ್ ಗೆ ಆಗ್ಲಿ ಅಥವಾ ಅವ್ರ ಗುಂಪಲ್ಲಿ ಇದ್ದಂತಹ 72 ಜನರಲ್ಲಿ ಯಾರಲ್ಲೂ ಕೂಡ ಒಂದು ಚೂರು ಭಯ ಇರಲ್ಲ. ಸೊ ಹೀಗೆ ಬಿಟ್ರೆ ಇವರು ಬಗ್ಗಲ್ಲ ಅಂತ ಹೇಳಿ ಆನ್ 7th ಡೇ ಆಫ್ ಮೊಹರಂ ಯಜೀದ್ ನ ಆರ್ಮಿ ಹುಸೇನ್ ಅವ್ರ ಗ್ರೂಪ್ ಗೆ ನೀರಿನ ಸಪ್ಲೈನ ಕಟ್ ಆಫ್ ಮಾಡ್ತಾರೆ. ನೋಡಿ, ಕರ್ಬಲಾ ಅನ್ನೋ ಮೈದಾನದಲ್ಲಿ ಒಂದೇ ಒಂದ್ ಚಿಕ್ಕ ನದಿ ಹರಿತಾ ಇರುತ್ತೆ ಅಂಡ್ ಅದೊಂದೇ ನೀರಿನ ಸೋರ್ಸ್ ಇರೋದು. ಸೊ ಆ ನದಿಯ ನೀರು ಇಮಾಮ್ ಹುಸೇನ್ ಗಾಗ್ಲಿ ಅಥವಾ ಅವ್ರ ಗುಂಪಿಗಾಗ್ಲಿ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ನದಿಯ ಸುತ್ತೂ ಸ್ವಲ್ಪ ಜನನ್ನ ನಿಲ್ಸಿ ಒಂದು ಬ್ಯಾರಿಯರ್ ಕಟ್ಟಿರ್ತಾರ. ನೋಡಿ, ಹೆಂಗಿರೋರು ಹೇಗೋ ತನ್ನ ಬಯಾರಿಕೆನ ಕಂಟ್ರೋಲ್ ಮಾಡಬಹುದು. ಆದ್ರೆ ಹುಸೇನ್ ಅವ್ರ ಗುಂಪಲ್ಲಿ ಇದ್ದಂತಹ ಚಿಕ್ಕ ಮಕ್ಕಳು ಹೆಂಗಸರೇ ತುಂಬಾ ಸಫರ್ ಮಾಡಿತ್ತು. ಯಜೀದ್ ಕಡೆಯಿಂದ ಇಷ್ಟು ಕ್ರುಯಾಲಿಟಿನ ನೋಡಿ ಯಜೀದ್ ನ ಆರ್ಮಿನ ಚೀಫ್ ಇದ್ದಂತಹ ಹೊರ್ ಯಜೀದ್ ಆರ್ಮಿನ ಬಿಟ್ಟು ಇಮಾಮ್ ಹುಸೇನ್ ಅವ್ರ ಆರ್ಮಿನ ಜಾಯ್ನ್ ಆಗ್ತಾನೆ. ಅಂಡ್ ಈ ಕಡೆ ಯಜೀದಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಆನ್ 9th ಡೇ ಆಫ್ ಮೊಹರಂ ನಾವು ಇಮಾಮ್ ಹುಸೇನ್ ನ ಸಾಯಿಸ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆಗ ಇಮಾಮ್ ಹುಸೇನ್ ಒಬ್ಬ ಅನುಯಾಯಿನ ಯಜೀದಿ ಆರ್ಮಿ ಹತ್ರ ಕಳಿಸಿ ನಮ್ಗ ಒಂದು ದಿನ ಟೈಮ್ ಕೊಡಿ, ನಾವು ಅಲ್ಲಾನ ಧ್ಯಾನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೋತಾರ. ಆಯ್ತು ಸರಿ, ಒಂದೇ ದಿನ ತಾನೆ, ಹೋಗಿ ಬದುಕೊಳ್ಳಿ ಅಂತ ಯಜೀದಿನ ಆರ್ಮಿ ಅದಕ್ಕೆ ಒಪ್ಕೊಳ್ಳುತ್ತ. ಮೊಹರಂನ 9th ದಿನದ ರಾತ್ರಿ ಇಮಾಮ್ ಹುಸೇನ್ ಅವ್ರಿಗೆ ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಯಜೀದ್ ನ ಆರ್ಮಿ ಬಂದಿರೋದು ಇಮಾಮ್ ಹುಸೇನ್ ನ ಸಾಯಿಸೋದಕ್ ಮಾತ್ರ. ಹಾಗಾಗಿ ಇಮಾಮ್ ಹುಸೇನ್ ಅವ್ರ ಗುಂಪಲ್ಲಿದ್ದಂತಹ ಎಲ್ರು ಕರೆಸಿ, ನೋಡಿ, ಮುಂದೆ ಬಂದು ನಿಂತಿರುವಂತಹ ಅಷ್ಟು ದೊಡ್ಡ ಸೈನ್ಯ ನನ್ನೊಬ್ಬನ್ನೇ ಸಾಯಿಸೋದಕ್ ಬಂದಿರೋದು, ನಾನ್ ಮಾತ್ರ ಅವ್ರಿಗೆ ಟಾರ್ಗೆಟ್. ನೀವೇನಾದ್ರೂ ನನ್ನ ಜೊತೆ ಇದ್ರಿ ಅಂತಂದ್ರೆ ನಾಳೆ ಬೆಳಿಗ್ಗೆ ನೀವು ನನ್ನ ಜೊತೆ ಸಾಯ್ತೀರಾ. ಸೊ ಹಾಗಾಗಿ ಯಾರಿಗ್ ಬದುಕಬೇಕು ಅಂತ ಆಸೆ ಇತ್ತೋ ಈಗ್ಲೇ ನನ್ನ ಬಿಟ್ಟು ಹೋಗಿ, ನನ್ಗೇನು ಬೇಜಾರಿಲ್ಲ ಅಂತ ಹೇಳಿ ತಮ್ಮ ಕ್ಯಾಂಪ್ ಅಲ್ಲಿ ಇದ್ದಂತಹ ಎಲ್ಲಾ ದೀಪಗಳನ್ನ ಹಾರಿಸ್ಬಿಟ್ಟು ಫುಲ್ ಕತ್ಲು ಮಾಡ್ಬಿಡ್ತಾರ, ಬಿಕಾಸ್ ಯಾರಾದ್ರೂ ಹೋಗೋ ತರ ಇದ್ರೆ ಹೋಗ್ಲಿ ಅಂತ. ಆದ್ರೆ ಸ್ವಲ್ಪ ಹೊತ್ತು ನಂತರ ದೀಪಗಳನ್ನ ಮತ್ತೆ ಅಂಟಿಸಿದಾಗ ಎಲ್ರು ಅಲ್ಲೇ ಕಣ್ಣಲ್ಲಿ ನೀರ್ ಇಟ್ಕೊಂಡು ಕೂತಿರ್ತಾರ, ಯಾವೊಬ್ರು ಸಹ ಹೋಗಿರಲ್ಲ. ಈಗ ಮೊಹರಂನ 10th ದಿನ, 3 ದಿನ ಆಗೋಯ್ತು ನೀರಿಲ್ದೆ. ಇಮಾಮ್ ಹುಸೇನ್ ಅವರ 6 months ಓಲ್ಡ್ ಬೇಬಿ ಅಲಿ ಅಸ್ಗರ್ ಬಾಯಾರಿಕೆಯಿಂದ ತುಂಬಾನೇ ಅಳ್ತಾ ಇರುತ್ತೆ. ಇಮಾಮ್ ಹುಸೇನ್ ತನ್ನ ಮಗುನ ಎತ್ಕೊಂಡು ಯಜೀದಿನ ಆರ್ಮಿಗೆ ತೋರಿಸಿ, ನೀವು ಸಾಯಿಸೋದಕ್ ಬಂದಿರೋದು ನನ್ನ, ಇದ್ರಲ್ಲಿ ಈ ಮಗುದು ಏನೂ ತಪ್ಪಿಲ್ಲ, ಈ ಮಗುಗೆ ಒಂದ್ ಸ್ವಲ್ಪ ನೀರ್ ಕೊಡಿ, ತುಂಬಾ ಅಳ್ತಾ ಇದೆ ಅಂತ ಕೇಳ್ಕೋತಾರೆ. ಆದ್ರೆ ಯಜೀದಿ ಅವರು ಆ ಮಗುಗೆ ನೀರು ಕೊಡೋ ಬದಲಾಗಿ 3 ಮುಖ ಇರೋ ಬಾಣನ ಆ ಮಗು ಕಡೆಗೆ ಬಿಡ್ತಾರೆ. ಅಂಡ್ ಆ ಬಾಣ ಬಂದು ಆ ಮಗುನ ಗಂಟ್ಲಲ್ಲಿ ಕಚ್ಕೊಳ್ಳುತ್ತೆ. ಒಬ್ಬ ತಂದೆಗೆ ಎಷ್ಟು ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಇದು, ತನ್ನ 6 ತಿಂಗಳು ಚಿಕ್ಕ ಮಗುಗೆ ಬಾಣ ಬಂದು ಗಂಟ್ಲಲ್ಲಿ ಕಚ್ಕೊಂಡಿದೆ. ಆ ಮಗು ಪಾಪ ಏನೂ ತಪ್ಪು ಮಾಡದೆ ಅಲ್ಲೇ ಸತ್ ಹೋಗುತ್ತೆ. ಅಂಡ್ ರಕ್ತ ಸೋರ್ತಾ ಇದ್ರೆ ಇಮಾಮ್ ಹುಸೇನ್ ಅದನ್ನ ಕೈಯಲ್ಲಿ ಇಟ್ಕೊಂಡು ಕೈನ ಮೇಲುಗ್ ತೋರಿಸಿ, ಅಲ್ಲ, ಇವ್ರನ್ನ ಕ್ಷಮಿಸ್ಬಿಡು ಅಂತ ತನ್ನ ಸಾಯಿಸೋದಕ್ ಬಂದಿರೋ, ತನ್ನ ಮಗುನ ಸಾಯಿಸೋದಕ್ ಬಂದಿರೋ ಆ ಕ್ರೂರಿಗಳಿಗೋಸ್ಕರ ಅಲ್ಲಾ ಹತ್ರ ಪ್ರೇ ಮಾಡ್ತಾರೆ. ನಂತರ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆಬ್ವಿಯಸ್ಲಿ 72 ಜನ 30,000 ಜನರನ್ನ ಸೋಲ್ಸಕ್ ಆಗಲ್ಲ. ಸೊ ಇಮಾಮ್ ಹುಸೇನ್ ಅವರ ಗುಂಪಲ್ಲಿ 1 by 1 ಎಲ್ಲರೂ ಸಾಯ್ತಾ ಹೋಗ್ತಾರೆ. ಕೊನೆಯಲ್ಲಿ ರಣಭೂಮಿಲಿ ಇಮಾಮ್ ಹುಸೇನ್ ಮಾತ್ರ ಉಳಿದಿರೋದು. ಈ ಕಡೆ ಅವ್ರೊಬ್ರೆ ಇರ್ತಾರೆ ಅಂಡ್ ಅವ್ರ ಅಗೇನ್ಸ್ಟ್ ಅಷ್ಟು ದೊಡ್ಡ ಸೈನ್ಯ ಇರುತ್ತೆ. ಸ್ಟಿಲ್ ಇಮಾಮ್ ಹುಸೇನ್ ಅವರ ಕಣ್ಣಲ್ಲಿ ಒಂದು ಚೂರುನು ಭಯ ಇರಲ್ಲ. ಆದ್ರೆ ಆ ಸೈನಿಕರಿಗೆ ಇಮಾಮ್ ಹುಸೇನ್ ಒಬ್ರೆ ಇದ್ರು ಸಹ ಅವ್ರ ಅಗೇನ್ಸ್ಟ್ ಕತ್ತಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಧೈರ್ಯನೇ ಇರಲ್ಲ. ಇಮಾಮ್ ಹುಸೇನ್ ಒಬ್ರೆ ಯುದ್ಧದಲ್ಲಿ ತುಂಬಾ ಜನನ್ನ ಸಾಯಿಸ್ತಾರೆ ಅಂಡ್ ತುಂಬಾ ವೀರಾರೋಷವಾಗಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ಸಡನ್ಲಿ ಕುದುರೆ ಮೇಲ್ಗಡೆಯಿಂದ ಬಿದ್ದೋಗ್ಬಿಡ್ತಾರೆ. ಅಂಡ್ ಇದೇ ಸಿಕ್ಕಿರುವಂತ ಒಂದು ಚಾನ್ಸ್ ಅಂತ ಯಜೀದಿ ಆರ್ಮಿ ಅವರು ತುಂಬಾ ಬಾಣಗಳನ್ನ ಇಮಾಮ್ ಹುಸೇನ್ ಅವ್ರ ಕಡೆಗೆ ಬಿಡ್ತಾರೆ. ಲೈಕ್ ಬಾಣಗಳ ಸುರಿ ಮಳೆ ಅನ್ಕೊಳ್ಳಿ. ಅಷ್ಟು ಬಾಣಗಳು ಬಂದು ಇಮಾಮ್ ಹುಸೇನ್ ಅವ್ರಿಗೆ ಚುಚ್ಕೊಂಡಾಗ ಅವ್ರ ಬಾಡಿ ಸೊಳ್ಳೆ ಪರದೆ ತರ ಆಗ್ಬಿಟ್ಟಿರುತ್ತೆ. ಆದ್ರೂ ಸ್ಟಿಲ್ ಒಂದ್ ಸ್ವಲ್ಪ ಜೀವ ಮಿಗ್ಲಿರುತ್ತೆ. ಅಷ್ಟರಲ್ಲಿ ಒಬ್ಬ ಬಂದು ಇಮಾಮ್ ಹುಸೇನ್ ಅವರ ತಲೆನ ಎಗರಿಸ್ಬಿಡ್ತಾನೆ. ಅಂಡ್ ಆ ಒಂದು ತಲೆನ ತಗೊಂಡು ಇಮಾಮ್ ಹುಸೇನ್ ಸತ್ತೋದ ಅಂತ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಹೆಡ್ ಕಟ್ ಆಫ್ ಆಗಿರುವಂತಹ ಇಮಾಮ್ ಹುಸೇನ್ ಅವರ ಬಾಡಿನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಾಡಿಸಿ ಜಾಡಿಸಿ ಒದಿತಾ ಇರ್ತಾರೆ. ಅಂಡ್ ಇಮಾಮ್ ಹುಸೇನ್ ಅವರ ಗುಂಪಲ್ಲಿ ಇದ್ದಂತಹ ಹೆಂಗಸರನ್ನು ಸಹ ಬಿಡಲ್ಲ. ಅವ್ರ ಮೇಲೂ ತುಂಬಾ ಶೋಷಣೆ ಮಾಡಿ ತುಂಬಾ ಅತ್ಯಾಚಾರ ಮಾಡ್ತಾರೆ. ಸೊ ಇಷ್ಟು ಮೊಹರಂನ 10th ದಿನ ನಡೆದಿತ್ತು.
ನೋಡಿ, ಇಮಾಮ್ ಹುಸೇನ್ ಬೇಕಿದ್ರೆ ಯಜೀದ್ನ ಖಲೀಫಾ ಆಗಿ ಒಪ್ಕೊಂಡು ಒಂದು ಪೀಸ್ಫುಲ್ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡಬಹುದಾಗಿತ್ತು. ಆದ್ರೆ ಅವ್ರು ಅದನ್ನ ಚೂಸ್ ಮಾಡಿಲ್ಲ. ಬಿಕಾಸ್ ಹಿ ನ್ಯೂ ಯಜೀದ್ ಏನಾದರೂ ಖಲೀಫಾ ಆಗ್ಬಿಟ್ರೆ ಅವನಂತ ಪಾಪಿ ಇಸ್ಲಾಂ ಕಮ್ಯುನಿಟಿನ ರಾಂಗ್ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ಸೊ ಹಿ ಚೂಸಸ್ ಟು ಫೈಟ್ ಅಗೇನ್ಸ್ಟ್ ಬ್ಯಾಡ್. ಸೊ ಹೀಗಾಗಿ ಇಮಾಮ್ ಹುಸೇನ್ನ ಈ ಒಂದು ಸ್ಯಾಕ್ರಿಫೈಸ್ಗೋಸ್ಕರ ಎವ್ರಿ ಇಯರ್ ಮೊಹರಂನ ಒಬ್ಬ ರಿಯಲ್ ಮುಸ್ಲಿಮು ಅದನ್ನ ಒಂದು ಹಬ್ಬ ತರ ಆಚರಣೆ ಮಾಡಲ್ಲ, ಮೌನಾಚರಣೆ ಮಾಡ್ತಾನೆ. ಸೊ ಈಗಾದ್ರೂ ಅರ್ಥ ಮಾಡ್ಕೊಳ್ಳಿ, ಮೊಹರಂ ಅಂದ್ರೆ ಮೈ ತುಂಬ ಕುಣಿದು ತಮಟೆ ಬೀಟ್ಗೆ ಡ್ಯಾನ್ಸ್ ಮಾಡಿಕೊಂಡು ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಜಗಳ ಮಾಡೋದಲ್ಲ. ಮೊಹರಂ ಅಂದ್ರೆ ಇಮಾಮ್ ಹುಸೇನ್ ಇಸ್ಲಾಂ ಉಳಿಲಿ ಅಂತ ಕೊಟ್ಟಿರುವಂತಹ ಗ್ರೇಟ್ ಸ್ಯಾಕ್ರಿಫೈಸಸ್ಗೆ ನಮ್ ಕಡೆಯಿಂದ ಒಂದು ಚಿಕ್ಕ ಟ್ರಿಬ್ಯೂಟ್.